ಹಲೋ ಫ್ರೆಂಡ್ಸ್, ನಮ್ಮ ಡೈಲಿ ಲೈಫಲ್ಲಿ ನಾವು ತುಂಬ ವಿಷಯಗಳ ಮೇಲೆ ಡಿಪೆಂಡ್ ಆಗ್ತಾ ಇರ್ತೀವಿ. ಆದರೆ ನಾವು ಕಾಮನ್ ಆಗಿ ಎಲ್ಲರೂ ಡಿಪೆಂಡ್ ಆಗಿರೋ ಒಂದು ವಿಷಯ ಅಂದರೆ ಅದು ಟೈಮ್. ಈಗ ನಮಗೆ ಟೈಮ್ ಬಂದಿದ ತಕ್ಷಣ ನಾರ್ಮಲ್ ಆಗಿ ನೆನಪಾಗೋದು ಗಡಿಯಾರ, ನಮ್ಮ ವಾಚ್, ಎಲ್ಲದೂ ನೆನಪಾಗ್ಬೋದು. ಸೊ ಈ ವಿಡಿಯೋದಲ್ಲಿ ಈ ಜರ್ನಿ ಹೇಗಿತ್ತು, ಈ ಥರ ನಮಗೆ ಒಂದು ಕ್ಲಾಕ್ ಅನ್ನೋದು ಸಿಗಬೇಕಂದ್ರೆ ಅದ್ರ ಹಾದಿ ಹೇಗಿತ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ನೋಡೋಣ. ದ ಹಿಸ್ಟ್ರಿ ಆಫ್ ಕ್ಲಾಕ್. ಮೊದಲಿನ ಸಂದರ್ಭದಲ್ಲಿ ಟೈಮ್ನ ಸೂರ್ಯನ್ ನೋಡಿನೇ ಅರ್ಥ ಮಾಡ್ಕೊಂತ ಇದ್ರು ಅನ್ನೋದು ನಮ್ಗೆಲ್ಲಾರ್ಗೂ ಗೊತ್ತಾ ಇದೆ. ಇದ್ರ ಮುಂದಿನ ಹಂತದಲ್ಲಿ ಸನ್ ಡಯಲ್ ಅನ್ನೋ ಒಂದು ಇನ್ಸ್ಟ್ರೂಮೆಂಟ್ ನ ಕಂಡುಹಿಡಿತಾರೆ. ಇದು ಕೂಡ ಸೂರ್ಯನ ಮೇಲೆ ಅವಲಂಬಿಸಿರೋ ಹಾಗೇನೆ ಇರುತ್ತೆ. ಈ ಇನ್ಸ್ಟ್ರೂಮೆಂಟ್ ಮೇಲೆ ನೆರಳು ಯಾವ ಕಡೆ ಬೀಳ್ತಾ ಇದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಟೈಮ್ನ ಎಲ್ಲರೂ ಅರ್ಥ ಮಾಡ್ಕೊಂತ ಇದ್ರು. ಅಂಡ್ ಈ ಇನ್ಸ್ಟ್ರೂಮೆಂಟ್ ಬಂದು ತುಂಬಾನೇ ಪಾಪ್ಯುಲರ್, ಎಲ್ಲ ಆಲ್ ಓವರ್ ದಿ ವರ್ಲ್ಡ್ ಆ ಇನ್ಸ್ಟ್ರೂಮೆಂಟ್ ಬಂದ ಸಂದರ್ಭದಲ್ಲಿ ಎಲ್ಲರೂ ಅದೇ ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡ್ತಾ ಇರ್ತಾರೆ. ಇದಾಗಿ ತುಂಬಾ ವರ್ಷದ ನಂತರ ಈಜಿಪ್ಟಿಯನ್ಸ್ 16th century ಅಂದ್ರೆ ಕ್ರಿಸ್ತ ಪೂರ್ವದಲ್ಲೇನೆ ಈಜಿಪ್ಟಿಯನ್ಸ್ ಬಂದು ಒಂದು ವಾಟರ್ ಕ್ಲಾಕ್ ಅನ್ನೋದನ್ನ ಕಂಡುಹಿಡಿತಾರೆ. ಈ ವಾಟರ್ ಕ್ಲಾಕ್ ಅನ್ನೋದು ಹೇಗಿರುತ್ತೆ ಅಂದ್ರೆ ಎರಡು ಕಂಟೈನರ್ ಇರುತ್ತೆ, ಅದ್ರ ಮೇಲಿನ ಕಂಟೈನರ್ ಅಲ್ಲಿ ಬಂದು ನೀರು, ಕೆಳಗಿನ ಕಂಟೈನರ್ ಅಲ್ಲಿ ಬಂದು ಎಂಟಿ ಆಗಿರುತ್ತೆ. ಮೇಲಿನ ಕಂಟೈನರ್ ಇರೋ ನೀರು ಬಂದು ಡ್ರಾಪ್ ವೈಸ್ ಅಲ್ಲಿ ಕೆಳಗಿನ ಕಂಟೈನರ್ಗೆ ಡ್ರಾಪ್ ಆಗ್ತಾ ಇರುತ್ತೆ. ಮತ್ತೆ ಆ ಮೇಲಿನ ಕಂಟೈನರ್ ಅಲ್ಲಿ ಸೆಗ್ಮೆಂಟ್ಸ್ ಆಗಿರುತ್ತೆ, ಪ್ರತಿಯೊಂದು ಸೆಗ್ಮೆಂಟ್ಸ್ ಕೂಡ ಎಲ್ಲ ಈಕ್ವಲ್ ಆಗಿರೋ ಒಂದು ಡಿಸ್ಟೆನ್ಸ್ ಅಲ್ಲಿ ಸೆಗ್ಮೆಂಟ್ಸ್ ಹಾಕಿರ್ತಾರೆ. ಪ್ರತಿಯೊಂದು ಕೂಡ ಒಂದೊಂದು ನಂಬರ್ನ ಕ್ಯಾರಿ ಮಾಡ್ತಾ ಇರುತ್ತೆ. ಅದರಲ್ಲಿ ಒಂದು ಸೆಗ್ಮೆಂಟ್ ಅಲ್ಲಿ ಇರೋ ನೀರು ಫುಲ್ ಡ್ರಾಪ್ ಆದ್ಮೇಲೆ 1 hour ಕಂಪ್ಲೀಟ್ ಆಯ್ತು, ನೆಕ್ಸ್ಟ್ ಸೆಗ್ಮೆಂಟ್ ಕಂಪ್ಲೀಟ್ ಆದ್ಮೇಲೆ ಇನ್ನೊಂದು ಅವರ್ ಕಂಪ್ಲೀಟ್ ಆಯ್ತು. ಈ ತರ ಒಂದು ಕಾನ್ಸೆಪ್ಟ್ ಅಲ್ಲಿ ಈ ವಾಟರ್ ಕ್ಲಾಕ್ ನ ಬಂದು ಇನ್ವೆಂಟ್ ಮಾಡಿರ್ತಾರೆ. ಇದನ್ನ ತುಂಬಾ ಜನ ಯೂಸ್ ಮಾಡ್ತಾ ಕೂಡ ಇರ್ತಾರೆ. ಇದಾಗಿ ತುಂಬಾ ವರ್ಷದ ನಂತರ ಇಂಗ್ಲೆಂಡ್ ನ ಆಲ್ಫ್ರೆಡ್ ಅನ್ನೋರು ಕ್ರಿಸ್ತ ಶಕ 878 ಕ್ಯಾಂಡಲ್ ಕ್ಲಾಕ್ ನ ಇನ್ವೆಂಟ್ ಮಾಡ್ತಾರೆ. ಇದು ಕೂಡ ವಾಟರ್ ಕ್ಲಾಕ್ ಥಿಯರಿನೇ ಬೇಸ್ ಮಾಡಿ ಇತ್ತು ಅಂತಾನೆ ಹೇಳ್ಬೋದು. ಇಲ್ಲಿ ಯಾಕಂದ್ರೆ ಈ ಕ್ಯಾಂಡಲ್ ಅಲ್ಲಿ ಕೂಡ ಅದೇ ತರ ಸೆಗ್ಮೆಂಟ್ಸ್ ನ ಫಾಲೋ ಮಾಡಿರ್ತಾರೆ. ಅದೇ ರೀತಿ ಕ್ಯಾಂಡಲ್ ಒಂದು ಸೆಗ್ಮೆಂಟ್ ಅಷ್ಟು ಬರ್ನ್ ಆದ್ಮೇಲೆ 1 hour ಕಂಪ್ಲೀಟ್ ಆಯ್ತು, ಇನ್ನೊಂದು ಸೆಗ್ಮೆಂಟ್ ಕಂಪ್ಲೀಟ್ ಉರಿಯಕ್ ಸ್ಟಾರ್ಟ್ ಆದಾಗ ನೆಕ್ಸ್ಟ್ ಅವರ್ ಸ್ಟಾರ್ಟ್ ಆಯ್ತು ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಈ ಕ್ಯಾಂಡಲ್ ಕ್ಲಾಕ್ ನ ಕೂಡ ಇನ್ವೆಂಟ್ ಮಾಡಿರ್ತಾರೆ. ಇದಾಗಿ ತುಂಬಾ ವರ್ಷಗಳ ನಂತರ ತುಂಬಾ ಗ್ಯಾಪ್ ಆಯ್ತು ಅಂತಾನೆ ಹೇಳ್ಬೋದು. ಈ ಗ್ಯಾಪ್ ಅಲ್ಲಿ ಕೂಡ ಈ ವಾಟರ್ ಕ್ಲಾಕ್ ಕಂಡಿಡ್ದಿರ್ಬೋದು, ನೆಕ್ಸ್ಟ್ ಈ ಕ್ಯಾಂಡಲ್ ಕ್ಲಾಕ್ ಕಂಡಿಡ್ದಿರ್ಬೋದು, ಆದ್ರೂ ಜನಕ್ಕೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೇ ಇರೋದಿಲ್ಲ. ಎಲ್ಲರೂ ಕೂಡ ಸನ್ ಡಯಲ್ ಮೇಲೆ ತುಂಬಾ ಜನ ಸನ್ ಡಯಲ್ ನ ಯೂಸ್ ಮಾಡ್ತಾ ಇರ್ತಾರೆ. ಈ ಎರಡು ಕ್ಯಾಂಡಲ್ ಅಷ್ಟು ಈ ಎರಡು ಇನ್ವೆನ್ಷನ್ಸ್ ಅಷ್ಟು ಪಾಪ್ಯುಲರ್ ಆಗಿರೋದಿಲ್ಲ. ಇದಾಗಿ ತುಂಬಾ ವರ್ಷಗಳ ನಂತರ 1656 ಡಚ್ ಸೈಂಟಿಸ್ಟ್ ಒಬ್ರು ಕ್ರಿಸ್ಟಿಯನ್ ಹ್ಯುಗೆನ್ಸ್ ಅನ್ನೋರು ಪೆಂಡುಲಮ್ ಕ್ಲಾಕ್ ನ ಬಂದು ಇನ್ವೆಂಟ್ ಮಾಡ್ತಾರೆ. ಈ ಪೆಂಡುಲಮ್ ಕ್ಲಾಕ್ ಬಂದು ನಮ್ಗೆಲ್ಲರೂ ಮೋಸ್ಟ್ ಪ್ರಾಬಬ್ಲಿ ನಾವೆಲ್ಲರೂ ನೋಡಿರ್ತೀವಿ. ಇದರಿಂದ ಒಂದು ದೊಡ್ಡ ಮೆಕ್ಯಾನಿಸಮ್ ಇದೆ ಅಂತಾನೆ ಹೇಳ್ಬೋದು. ಅಂಡ್ ಇದನ್ನ ಎಲ್ಲರೂ ಎಕ್ಸೆಪ್ಟ್ ಮಾಡ್ಕೊಂತಾರೆ, ಈ ಪೆಂಡುಲಮ್ ಕ್ಲಾಕ್ ಬಂದು ತುಂಬಾ ಅಕ್ಯುರೇಟ್ ಆಗಿದೆ ಅನ್ನೋದನ್ನ ಎಲ್ಲರೂ ಎಕ್ಸೆಪ್ಟ್ ಮಾಡ್ಕೊಂತಾರೆ. ಬಟ್ ಇದ್ರೂ ಇದು ತುಂಬಾ ಎಕ್ಸ್ಪೆನ್ಸಿವ್, ಇದರಿಂದ ತುಂಬಾ ದೊಡ್ಡ ಮೆಕ್ಯಾನಿಸಮ್ ಮತ್ತೆ ತುಂಬಾ ಬಲ್ಕಿ ಆಗಿ ತುಂಬಾ ದೊಡ್ಡದಾಗಿರೋದ್ರಿಂದ ಇದನ್ನ ಎಲ್ಲರೂ ನಾರ್ಮಲ್ ಆಗಿ ಕಾಮನ್ ಪೀಪಲ್ಸ್ ಇಂದ ಪರ್ಚೇಸ್ ಮಾಡಕ್ ಆಗ್ತಾ ಇರಲ್ಲ. ತುಂಬಾ ಲಕ್ಸುರಿಯಸ್ ಫ್ಯಾಮಿಲಿಯಲ್ಲಿರೋ ಯಾರಾದ್ರೂ ಒಬ್ರು ಮನೇಲಿ ಅಥವಾ ಸಿಟಿ ಸೆಂಟರ್ ಅಲ್ಲಿ ಒಂದ್ ಕಡೆ ಈ ಕ್ಲಾಕ್ ಪೆಂಡುಲಮ್ ಕ್ಲಾಕ್ ನ ಇಡ್ತಾ ಇದ್ರು, ಅಥವಾ ಯಾವ್ದಾದ್ರು ಒಂದು ಚರ್ಚ್ ಅಲ್ಲಿ ಈ ಕ್ಲಾಕ್ ನ ಇಡ್ತಾ ಇದ್ರು. ಅಂಡ್ ಇದನ್ನ ಎಲ್ಲರೂ ಎಕ್ಸೆಪ್ಟ್ ಮಾಡ್ಕೊಂಡಿದ್ರು ಅನ್ನೋದು ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಒಂದು ವಿಷಯ. ಇದಾಗಿ ತುಂಬಾ ವರ್ಷಗಳ ನಂತರ 1927 ವೆರನ್ ಮ್ಯಾರಿಸನ್ ಮತ್ತೆ ಜೆಇ ಹಾರ್ಟನ್ ಅನ್ನೋರು ಎರಡು ಸೈಂಟಿಸ್ಟ್ ಗಳು ಅಂದ್ರೆ ಬೆಲ್ ಲ್ಯಾಬ್ಸ್ ಅನ್ನೋ ರಿಸರ್ಚಿಂಗ್ ಕಂಪನಿನ ಸೇರಿರೋ ಎರಡು ಸೈಂಟಿಸ್ಟ್ ಬಂದು ಕ್ವಾಟ್ಸ್ ಕ್ಲಾಕ್ ನ ಬಂದು ಇನ್ವೆಂಟ್ ಮಾಡಿಕೊಡ್ತಾರೆ. ಈ ಕಂಪನಿ ಬಂದು ಫಿನ್ಲ್ಯಾಂಡ್ ಅಲ್ಲಿದೆ. ಅಂಡ್ ಫಿನ್ಲ್ಯಾಂಡ್ ತುಂಬಾ ಜನ ಗೊತ್ತಿಲ್ಲ ಅನ್ನೋದಾದ್ರೆ ಈಗ ನೋಕಿಯಾ ಮೊಬೈಲ್ ಫೋನ್ ಏನ್ ಬರ್ತಾ ಇದೆ, ಆ ನೋಕಿಯಾ ಮೊಬೈಲ್ ಫೋನ್ ಬಂದು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರೋ ಕಂಟ್ರಿ ಬಂದು ಫಿನ್ಲ್ಯಾಂಡ್. ಅದೇ ಕಂಟ್ರಿನೇ ಈ ಕ್ವಾಟ್ಸ್ ಕ್ಲಾಕ್ ನ ನಮಗೆ ಇನ್ವೆಂಟ್ ಮಾಡಿಕೊಟ್ಟಿರೋದು. ಮತ್ತೆ ಈ ಕ್ವಾಟ್ಸ್ ಕ್ಲಾಕ್ ಬಂದು ತುಂಬಾನೇ ಫೇಮಸ್ ಆಯ್ತು. ಅಂಡ್ ಎಲ್ಲರೂ ಇದ್ದ ಆಲ್ ಓವರ್ ದಿ ವರ್ಲ್ಡ್ ನಾವೆಲ್ಲರೂ ಎಕ್ಸೆಪ್ಟ್ ಮಾಡ್ಕೊಂಡಿರೋ ಒಂದು ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪೆಂಡುಲಮ್ ಕ್ಲಾಕ್ ಅಲ್ಲಿ ನಾವೇನೆಲ್ಲ ಡಿಮೆರಿಟ್ಸ್ ಅಂತ ಹೇಳಿದ್ವೋ ಅದೆಲ್ಲದನ್ನು ಈ ಕ್ಲಾಕ್ ನಮಗೆ ಸರಿ ಮಾಡಿಕೊಡ್ತು ಅಂತಾನೆ ಹೇಳ್ಬೋದು. ಪೆಂಡುಲಮ್ ಕ್ಲಾಕ್ ಅಲ್ಲಿ ನಾವೆಲ್ಲರೂ ಹೇಳಿದಾಗೆ ತುಂಬಾನೇ ಬಲ್ಕಿ ಆಗಿದೆ, ಅದನ್ನ ಕ್ಯಾರಿ ಮಾಡೋದು ತುಂಬಾನೇ ಕಷ್ಟ ಆಗ್ತಾ ಇದೆ ಅಂತ ಹೇಳಿದಾಗ, ಈಗ ನಾವು ಯೂಸ್ ಮಾಡ್ತಾ ಇರೋ ವಾಚ್ ಆಗಿರ್ಬೋದು, ನಾವು ಯೂಸ್ ಮಾಡ್ತಾ ಇರೋ ವಾಲ್ ಕ್ಲಾಕ್ ಆಗಿರ್ಬೋದು, ಮೋಸ್ಟ್ ಆಫ್ ನಾವು ಯೂಸ್ ಮಾಡ್ತಿರೋ ಆಲ್ಮೋಸ್ಟ್ ಆಫ್ ಎಲ್ಲ ಕ್ಲಾಕ್ಸ್ ಮತ್ತೆ ವಾಚಸ್ ಎಲ್ಲದೂ ಕೂಡ ಕ್ವಾಟ್ಸ್ ಇಂದ ಮಾಡಿದ್ದೇ ಆಗಿರುತ್ತೆ. ಸೊ ಅದನ್ನ ನಾವು ಕ್ಯಾರಿ ಮಾಡೋದು ಅಷ್ಟೊಂದೇನು ಕಷ್ಟ ಅಲ್ಲ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿರೋ ವಿಷಯನೇ. ಮತ್ತೆ ಪೆಂಡುಲಮ್ ಕ್ಲಾಕ್ ಬಂದು ತುಂಬಾನೇ ಎಕ್ಸ್ಪೆನ್ಸಿವ್ ಅಂತ ಹೇಳಿದೆ. ಅದೇ ರೀತಿ ಇದನ್ನ ಕಂಪೇರ್ ಮಾಡಿ ನೋಡ್ಕೊಳ್ಳೋದಾದ್ರೆ ಈ ಕ್ವಾಟ್ಸ್ ಕ್ಲಾಕ್ ನ ಬಂದು ನಾವೆಲ್ಲರೂ ನಾರ್ಮಲ್ ಆಗಿ ನಾರ್ಮಲ್ ಪೀಪಲ್ಸ್ ಕೂಡ ಬೈ ಮಾಡೋ ಒಂದು ರೇಟಿಗೆ ಬಂದು ಇನ್ವೈಟ್ ಮಾಡಿ ಕೊಟ್ಟಿರೋದ್ರಿಂದ ತುಂಬಾನೇ ಫೇಮಸ್ ಆಯ್ತು ಅಂತಾನೆ ಹೇಳ್ಬೋದು. ಇದಾಗಿ ಸ್ವಲ್ಪ ವರ್ಷದಲ್ಲಿ 1956 ಡಿ ಪ್ರೋಟ್ಸ್ಮನ್ ಅನ್ನೋರು ನಮ್ಗೆ ಡಿಜಿಟಲ್ ಕ್ಲಾಕ್ ನ ಬಂದು
ಇನ್ವೈಟ್ ಮಾಡಿ ಕೊಡ್ತಾರೆ. ಈಗ ನಮ್ಗೆ ಈಸಿ ಅನ್ಸ್ಬೋದು ಅಂದ್ರೆ ಕ್ಲಾಕ್ ಅಂದಿದ ತಕ್ಷಣ ನಾವು ಯಾವ್ದು ನಾರ್ಮಲಿ ನಮ್ ಮೊಬೈಲ್ ಫೋನ್ಸ್ ಇರ್ಬೋದು ನಮ್ ವಾಚ್ ಆಗಿ ನಾರ್ಮಲ್ ಆಗಿ ನೋಡ್ತಾ ಇರ್ತೀವಿ. ಬಟ್ ಈ ತರ ಒಂದು ಈಸಿಯೆಸ್ಟ್ ಫಾರ್ಮಿಂಗ್ ನಮಗ್ ಬರ್ಬೇಕು ಅಂದ್ರೆ ಅದ್ರ ಜರ್ನಿ ಯಾವ ತರ ಇತ್ತು ಅನ್ನೋದು ತುಂಬಾನೇ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಅಂಡ್ ನಾವೆಲ್ಲಾದ್ರೂ ಎಲ್ಲಾರು ಯಾವ್ದಾದ್ರು ಒಂದು ವಿಷಯಕ್ಕೆ ಡಿಪೆಂಡ್ ಆಗೇ ಆಗಿರ್ತೀವಿ. ಅದು ನಮ್ ನೇಚರಿಗೆ ಡಿಪೆಂಡ್ ಆಗಂಗೆ ನಾವು ಯಾವ್ದಾದ್ರು ಒಂದಕ್ಕೆ ಡಿಪೆಂಡ್ ಆಗಿರ್ತೀವಿ. ಬಟ್ ನಾವೆಲ್ಲರೂ ಡಿಪೆಂಡ್ ಆಗಿರೋ ಒಂದು ಕಾಮನ್ ಆಗಿರೋ ವಿಷಯ ಅಂದ್ರೆ ಅದು ಟೈಮ್ ಮಾತ್ರನೇ. ನಮ್ ಕೈಗೆ ಒಂದ್ ದಿನಾನು ಟೈಮ್ ನೋಡದೆ ಇರಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಸುತ್ತೆ. ಸೊ ಇದ್ರ ಬಗ್ಗೆ ಇದು ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಜರ್ನಿ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಿಮ್ ಜೊತೆ ಇದನ್ನ ಶೇರ್ ಮಾಡ್ಬೇಕು ಅಂತ ಅನ್ಕೊಂಡೆ. ಸೊ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂದ್ರೆ ಕಮೆಂಟ್ ಮಾಡಿ. ಅಂಡ್ ಇದೇ ತರ ನಾನು ಯಾವ್ದಾದ್ರು ವಿಡಿಯೋ ಮಾತಾಡ್ಬೇಕು ಅಂತ ನಿಮಗೆ ಅನ್ಸಿದ್ರು ಕೂಡ ಕಮೆಂಟ್ ಅಲ್ಲಿ ಮಾಡಿ, ಲೈಕ್ ಮಾಡಿ, ಅಂಡ್ ಲಿಟಲ್ ವಿಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಅಂಡ್ ಇದೇ ತರ ಒಂದು ಇಂಟ್ರೆಸ್ಟಿಂಗ್ ಅಂಡ್ ಇಂಪಾರ್ಟೆಂಟ್ ಟಾಪಿಕ್ ಜೊತೆ ನಿಮ್ನ ಮೀಟ್ ಮಾಡ್ತೀನಿ. ಅಂಡ್ ಶಿಲ್ಪಾ ಸಾನಿಂಗ್ ಆಫ್.